गुलबर्गा शहर के ताज सुल्तानपुर एरिया में कांग्रेस पार्टी की जानिब से एक ज्वाइनिंग प्रोग्राम ऑर्गेनाइज किया गया था। इस मौके पर गुलबर्गा साउथ एमएलए कैंडिडेट अलम प्रभु पाटिल और कई कांग्रेस लीडर्स मौजूद थे। इस ज्वाइनिंग प्रोग्राम में साउथ कॉन्स्टिट्यूएंसी के नौजवान, बुजुर्ग और खवातीन ने अलम प्रभु पाटिल की क़यादत में कांग्रेस पार्टी में शमूलियत इख्तियार किए हैं और 2023 असेंबली इलेक्शन में अलम प्रभु पाटिल को सपोर्ट कर भारी अक्सरियत से जिताने का भरोसा दिलाया है। दिस वीडियो प्रेजेंटेड बाय अल शरई पीयू कॉलेज फॉर बॉयज एंड गर्ल्स, एमएसके मिल रोड, अल शरई पीयू कॉलेज फॉर गर्ल, मिजगोरी रोड, गुलबर्गा गर्ल्स पीयू कॉलेज, बसवेश्वर कॉलोनी, अल शरई बीएससी डिग्री कॉलेज फॉर गर्ल्स, यदुला कॉलोनी एंड हैप्पी डेज प्ले स्कूल, ओल्ड जेवर्गी रोड। ನಾವು ಮಾಡಬೇಕಾಯ್ತು ಫಸ್ಟ್ ತಾಜ್ ಸುಲ್ತಾನ್ಪುರ್ ಅಂತ ನಾವು ಪ್ರಾರಂಭ ಮಾಡ್ತೀವಿ ಯಾವಾಗಲೂ. ನಾನು ಯಾವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದೆ ಅವತ್ತಿನ ದಿನ ಇವತ್ತಿನ ತನಕ ಕೂಡ ಮೊಟ್ಟ ಮೊದಲಿಗೆ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ತಾಜ್ ಸುಲ್ತಾನ್ಪುರ್ ಗ್ರಾಮದ ವತಿಯಿಂದಾನೇ ನಾವು ಅದು ಒಂದು ಒಂದು ರೂಟ್ ಪ್ಲಾನೆ ಅದೇ ಟೈಪ್ ನಮ್ ಗೌಡರು ಅದೇ ಪ್ರಕಾರ ಮಾಡಂತ ಅದೇ ನಾವು ಮುಂದೋಡ್ಕೊ ಮಾಡ್ಕೊಂಡಿವಿ. ಯಾಕೆ ನಾವು ಇದು ಮಾಡ್ಲಿಕ್ಕತ್ತೇವಪ್ಪ ಅಂತಂದ್ರೆ ನಾವು ಸ್ವಲ್ಪ ತಾಜ್ ಸುಲ್ತಾನ್ಪುರದಲ್ಲಿ ನಾವು ಸ್ವಲ್ಪ ಹಿನ್ನಡೆ ಇದ್ದು ಯಾವಾಗ್ಲೂ ಕೂಡ ಇವತ್ತಿನ ದಿವಸ ನೀವೆಲ್ಲ ಏನ್ ನೋಡಿದ್ರೆ ಬಹಳ ಒಂದು ಸಂತೋಷ ಆಗ್ತದೆ ನನಗೆ. ಒಂದು ನಾನು ಈ ಒಂದೂವರೆ ವರ್ಷದಲ್ಲಿ ನಾನು ಯಾವಾಗ್ಲೂ ಕೂಡ ಚುನಾವಣೆ ಪ್ರಚಾರಕ್ಕೆ ಏನು ಬಂದಿದ್ದೇವೆ ನಾವಾಗಿರ್ಬೋದು, ಮೊದಲೇ ಅಭ್ಯರ್ಥಿಯಾಗಿರ್ಬೋದು, ಅಲಂ ಪ್ರಭು ಪಾಟೀಲ್ ಸಾಹೇಬರಾಗಿರ್ಬೋದು, ಇಷ್ಟೊಂದು ಯುವಕರ ತಂಡ ಯಾವಾಗ್ಲೂ ಕೂಡ ನಾನು ತಾಜ್ ಸುಲ್ತಾನ್ಪುರದಲ್ಲಿ ನಾನು ನೋಡಿಲ್ಲ. ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಈಗ ಇಲ್ಲೆಲ್ಲ ಬಂದವರು ಯಾರೋ ಜಬರ್ದಸ್ತಿಲಿಂದ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಕ್ ಬಂದಿಲ್ಲ. ಇವರು ಸ್ವಂತ ಸ್ವ ಇಚ್ಛೆಯಿಂದ ಯಾವ ತರ ಅಂದ್ರೆ ಒಂದು ಸಣ್ಣ ಮಗು ತಂದಿ ಯಾವ ರೀತಿಯಾಗಿ ಮುಂಜಾನೆ ಕೆಲ್ಸಿಗೆ ಹೋಗಿ ರಾತ್ರಿ ಬರೋಣ ಹಂಬಲಿಸಿ ತಂದಿ ಬರೋಣ ಮ್ಯಾಲ್ ಬಂದು ಕುಂದಿರ್ತದ, ಅದೇ ರೀತಿಯಾಗಿ ನಾವೆಲ್ಲ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೂ ನಮಗ ರಾಜಕಾರಣಿಗಳು ಯಾವ ರೀತಿಯಾಗಿ ಮಾಡಿದಾರೆ ಅಂತಂದ್ರೆ ಒಂದು ಹುಚ್ಚರೇ ತಿಳಿದಿದ್ದಾರೆ ನಮಗೆ. ಹೆಂಗಂತಂದ್ರ ಏನಿಲ್ಲ, ನಾವು ಮುಂದಿರೋರು ಇರ್ತೇವ ಒಂದ್ ನಾಲ್ಕು ಮಂದಿ, ಮುಂದವ್ ದೊಡ್ಡ ಕುರಿ ಹಿಂದೆ ನಮಗೆ ಸಣ್ಣ ಕುರಿ ಮಾಡ್ಯಾರ. ಈಗ ಸುಮ್ಮ ಹೋಗೋದು ಮುಂದೆ ಹೋಗೋದು ಬಾಯಾಗ ಬಿತ್ತಂದ್ರೆ ಬಾಯಾಗ ಅವ್ರ ಬಾಯಾಗನು ಬೀಳಲೇಗಾರ, ಮುಂದೆ ಬಾಯಿ ಸರಿ ಬಿತ್ತಂದ್ರೆ ತಣ್ಣನೆ ಹಾರಿ ಗಿಡದ ಬಂಡೆ ಅಡಿಗೆತ್ತಾರ, ನಾವು ಹೋಗಿ ಬಾಯ್ದಾಗ ಬೀಳಗತ್ತೀವ. ಇದು ಸತ್ಯ ಅದ ಆತ್ಮೀಯರೇ, ನಿಮಗ ಅದಕ್ಕೆ ಹೇಳಗತ್ತಿನ ಜರ ನಾವನು ಕಣ್ ತೆರಾಮು ಟೈಮ್ ಅದ. ಇದು ಎಲ್ಲರೂ ಈಗ ಹೆಂಗಂತಂದ್ರ ನಾನಂತೂ ನಿಮಗೆ ಹೇಳಗತ್ತೀನಿ ಮಜಾಕಲ್ಲ, ಮೂರು ತಿಂಗಳು ಹಿಡಿದು ಕಾಯಿಲೆಗತ್ತೀನಿ ಈ ಟೈಮ್ ಸಲುವಾಗಿ, ಸ್ವಂತ ಇಚ್ಛೆಯಿಂದ ಕಾಯಿಲೆಗತ್ತೀನಿ. ಆದರೂ ಒಂದು ಎಲ್ಲ ಒಂದು ನಮ್ಮ ಗ್ರಾಮದವರಾಗಲಿ ನಮ್ಮ ಅಲಂ ಪ್ರಭು ಪಾಟೀಲ್ ಸರ್ ಅವರ ಒಂದು ಒಂದು ಪ್ರೀತಿಯಿಂದ ನನಗೊಂದು ಆಗಮನ ಮಾಡ್ಕೊಂಡ್ರ ನನಗೂ ಬಹಳ ಹೆಮ್ಮೆ ಅನ್ಸಿಗತ್ತದ. ಅದ್ರ ಸಲುವಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ 24 ಗಂಟೆ ನೀವು ನಾನು ನಂಬರದ 24 ಗಂಟೆದಾಗ ನೀವು ಯಾವಾಗನೂ ಹಚ್ಚಿರಿ. ನೀವು ನಾನು ಏನೇ ಇದ್ರು ಒಂದು ನಮ್ಮದು ಪಕ್ಷದ ಏನೇ ಕೆಲಸ ಇದ್ರು ಮಾಡಕ್ ರೆಡಿ ಇದ್ದೀನಿ. ಮತ್ ನಾವು ಕೂಡ ಹ್ಯಾಂಗಪ್ಪ ಪ್ರಚಾರ ಮಾಡ್ಬೇಕಂದ್ರೆ ಏನ್ ದೊಡ್ಡ ವಿಷಯ ಅಲ್ಲಿ ಪ್ರಚಾರ ಮಾಡೋದು. ಈಗ ನೀವು ಮುಂಜಾನೆ ಹೇಳ್ತೀರಿ ನಿಮ್ ನಿಮ್ ಕೆಲ್ಸಿಗೆ ಎಲ್ಲಿ ಹೋಗ್ತೀರಿ ಹೋಗ್ರಿ, ನಿಮ್ ಪರಿಚಯ ಎಲ್ಲಿ ಇರ್ತಾರ ಅಲ್ಲಿ, ನಮ್ ದಕ್ಷಿಣ ಮತ ಕೇಂದ್ರ ಎಲ್ಲಿ ಬರ್ತಾ ಅವ್ರೆಲ್ಲರಿಗೆ ತಿಳಿಸಿ ಹೇಳ್ರಿ. ಬಂದಿದ್ದೀನಿ, ಅವರು ಎಲ್ಲರೂ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಮಾತನ್ನು ಹೇಳಿದಾರೆ. ಮತ್ತೆ ಯಾರ ಮೇಲೆ ಕೂಡ ಅಪಾರ್ಥ ಬೇಡ, ಏನು ಯಾಕಡೆ ಯಾರು ಬಂದಿಲ್ಲ ಅಂತ ಕೇಳ್ಬೇಡ, ಎಲ್ಲರೂ ಕರ್ಕೊಂಡು ಬರ್ತೀವಿ. ಏನಾದರೂ ನಮ್ಮಿಂದ ತಪ್ಪಾದ್ರೆ ಅವ್ರಲ್ಲಿ ಕ್ಷಮೆ ಕೇಳಿ ಅವರನ್ನು ಕೂಡ ಕರ್ಕೊಂಡು ಬಂದು ಎಲ್ಲರೂ ಕೂಡಿ ಪಕ್ಷದಲ್ಲಿ ಇದ್ದೀವಿ, ನಾವು ಪಕ್ಷದಲ್ಲಿ ಇದ್ದೀವಿ, ನಾವೇನು ಹೊರಗಿಲ್ಲ. ನಮ್ಮಲ್ಲಿ ಪಕ್ಷದ ವಿಮರ್ಶಿತ ಮಣತಮ್ಮದಲ್ಲಿ ಏನೋ ಇರಬಹುದು, ನಮ್ಮ ಸಮಸ್ಯೆ ನಾವು ಬಗೆಹರಿಸಿಕೊಂಡು ಎಲ್ಲರೂ ಬರ್ತೀವಿ. ಆದರೆ ನಮ್ಮ ಪಕ್ಷದ ಕೆಲವೊಂದು ವಿಚಾರಗಳನ್ನು ಬಿಜೆಪಿಯವರಿಗೆ ಹೇಳಿದ್ರು, ನಮ್ಮ ಬಸವರಾಜಿಗೆ ಏನಪ್ಪ ಅಂದ್ರೆ ನೀನು ಅವ್ರೇನೋ ಕೆಲಸಕ್ಕೆ ಹೋಗಿದ್ದಾರೆ, ಶಾಸಕ ಅಂದಮೇಲೆ ಎಲ್ಲರೂ ಹೋಗ್ತಾರೆ ಊರಾಗೆ, ಯಾವನೇ ಇರಲಿ ಶಾಸಕ ಅಂದ್ರೆ ಎಲ್ಲರಿಗೆ ಅಷ್ಟೇ, ಎಲ್ಲ ಪಾರ್ಟಿಯವರು ಹೋಗ್ತಾರೆ. ನಾನು ಎಷ್ಟೋ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಹೇಳ್ತೀನಿ, ಏನೇ ಕೆಲಸ ಅಂದ್ರೆ ನಾವು ಬರ್ತೀವಿ ನೋಡಿ ಅವ್ರ ಮನೆಗೆ, ಶಾಸಕರ ಮನೆಗೆ. ಅವ್ರು ಹೋದವ್ರಿಗೆ ಸಟ ಸಟ ಬರ್ರಿ ಬಂದಾರ ಅಂತ ಹೇಳಿ ಚಕ್ಕಿ ಹಾಕಿ ಹಿಡಿದು ಹಾಕಿ ಹಾರ ಹಾಕಿ ಸಾಲ ಹಾಕಿ ಫೋಟೋ ತೆಗೆದು ಪೇಪರ್ದಾಗ ಬಿಡೋದು ಅಂದ್ರೆ ಏನು ಎಷ್ಟು ನಡೆದದ ಅಂತಂದ್ರೆ ಪೇಪರ್ದಾಗ ಅದು ಆಪರೇಷನ್ ಕಮಲ ಅಂತಿತ್ತಲ್ಲ ಸರ್ಕಾರದಾಗ ಶಾಸಕರುಗಳನ್ನ ಖರೀದಿ ಮಾಡಿ ಏನಪ್ಪ ಅಂದ್ರೆ ಆ ರೀತಿ ಏನಪ್ಪ ಅಂದ್ರೆ ಇವರು ಆಪರೇಷನ್ ಕಮಲ ರೀತಿಯಲ್ಲಿ ಎಬ್ಬಿಸಿದ್ದಾರೆ. ಒಂದು ಫೋಟೋ ತೆಗೆದು ಪೇಪರ್ ಹಾಕಿ ಮನೆಗೆ ಹೋಗ್ಯಾನ ಪಾಪ ಬಸವರಾಜ್ ಹೇಳಿದೆ ನಿನ್ನೆ, ನಾವು ಸುಮ್ಮನೆ ಹೋಗಿನ್ರಿ ಮನೆಗೆ ಬಿಜೆಪಿ ಶಾಲ ಹಾಕಿ ಫೋಟೋ ಹಾಕಿಬಿಟ್ರಿ ಎಲ್ಲ ಕಡೆ ಅಂತೇಳಿ. ಅದು ಈ ರೀತಿ ಏನಪ್ಪ ಅಂದ್ರೆ ನಡೆದಂತ ತಿಳ್ಕೊಂಡು ನಾವು ಬರ್ತೀವಿ ಅಂತೇಳಿ ನಮ್ಮನ್ನು ಕಾಂಗ್ರೆಸ್ ಪಕ್ಷ ಜನ ಸೇರ್ತಾ ಇದ್ದಾರಂತೆ. ನಿನ್ನೆಯಿಂದ ಕೂಡ ಯಾರಾದರೂ ಸೇರ್ಪಡೆಯಲ್ಲಿ ಭಾಗವಹಿಸಿದ್ರೆ ಹೋಗಿ ನಮ್ಮ ಪಕ್ಷದಲ್ಲಿ ಕೂಡ ಜನ ಬರ್ತಾ ಇದ್ದಂತಕ್ಕಂಥ ಸಂದೇಶ ಹೋಗ್ಬೇಕು. ಯಾಕಂದ್ರೆ ಇವತ್ತಾಳ ವಾಟ್ಸಪ್ ಚಾಲು ಆಗ್ಯಾವ ಭಾಳ, ಒಂದೊಂದು ನಮ್ಮ ಪಾರ್ಟಿ ಶುರು ಮಾಡ್ತು ನೋಡ್ರಿ, ಅಮ್ಮ ಮಾದ ಇವ ಮಾದ ಇವ ಮಾದ ಕಾಂಗ್ರೆಸ್ ಖಾಲಿ ಆಗ್ತದ,
ಅಂತೇಳಿ ಹವಾ ಎಬ್ಬಿಸ್ಬಿಡ್ತಾರ ಕೂತಲ್ಲೇ ಶುರು ಮಾಡಿಬಿಡ್ತಾರ ಆ ಹವಾ ಹೇಳಬಾರ್ದು ಎಲ್ಲರೂ ನೀವು ಬರ್ತೀನಿ ಅಂದ್ರೆ ಅಂತ ಎಲ್ಲ ಕಡೆ ಸ್ವತಃ ಸ್ವಇಚ್ಛೆಯಿಂದ ಸಾಕಷ್ಟು ನಿನ್ನೆಯಿಂದ ಮೊನ್ನೆಯಿಂದ ಕಂಪ್ಲೀಟ್ ಏನ ಬಂದ್ರೆ ಜನ ಬರ್ತಾ ಇದ್ದಾರೆ ನಾನು ಪತ್ರಿಕೆ ಗೋಷ್ಠಿ ಮಾಡಿ ಒಬ್ಬನೇ ಮಾಡಬಾರ್ದು ಎಲ್ಲರನ್ನ ತೆಗೆದುಕೊಂಡು ಮಾಡಬೇಕು ಅಂತ ಹೇಳಿ ಆ ಮಟ್ಟಕ್ಕೆ ಹೋಗಿಲ್ಲ ಎಲ್ಲ ಜನಸಾಗರ ಇವತ್ತು ನ್ಯೂಸ್ ಏನಪ್ಪ ಅಂದ್ರೆ ಏನು ಬಂದಿದೆ ಇದು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ ಇವತ್ತು ಯಾಕೆ ಬರ್ತಾ ಇದ್ದಾರೆ ಅಂತಕಂತದ್ದು ಕೂಡ ಈಗಾಗಲೇ ನಮ್ಮ ಚಂದ್ರಶೇಖರ್ ಅವರು ನಮ್ಮ ಲಿಂಗರಾಜ್ ಕಣ್ಣಿ ಅವರು ಸಣ್ಣವಸಪ್ಪನವರು ಬಸವರಾಜ್ ಕೂಡ ಮಾತನಾಡಿದ್ರು ನಮ್ಮ ಮಾತೇಶ್ ಎಲ್ಲ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತನಾಡೋರು ನಮ್ಮ ಹಿರಿಯ ನಾಯಕರಾದಂತ ಚಂದ್ರಶೇಖರ್ ಏನ್ರಿ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರು ಮಾಜಿ ಕೆಎಂಎಫ್ ಅಧ್ಯಕ್ಷರು ಅನಿತಾಕ್ ಅವರು ವೈಶಾಲಿ ಅವರು ಅಂದ್ರೆ ಎಲ್ಲರೂ ಮಾತನಾಡೋರು ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಈ ಸಲ ಜನ ಬೇಸತ್ತಿದ್ದಾರೆ ಯಾಕಂದ್ರೆ ನೋಡಿದ್ದಾರೆ ತಾಯಿ ಅಂದ್ರೆ ನೀವೆಲ್ಲ ಗೊತ್ತದ ಏನಪ್ಪ ಅಂದ್ರೆ ನಿಮ್ಮ ಟೈಮ್ನಾಗ ಸಿಲಿಂಡರ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ 400 ರೂಪಾಯಿ ಇವತ್ತು 1100 1200 50 ರೂಪಾಯಿ ಹೆಚ್ಚಾದ್ರೆ ಮೋದಿ ತಲೆ ಮೇಲ್ಕೊಂಡು ಹೋರಾಟ ಮಾಡಿದ್ರು ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಅಂತ ಹೇಳಿ ಅದು ಇವತ್ತೇನಪ್ಪ ಅಂದ್ರೆ 1100 1200 ಆಗ್ಯದ ರೇಟ್ ಇವತ್ತು ಇಂಥ ರೇಟ್ ಹೆಚ್ಚಾಗಿ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಎಲ್ಲ ಬೆಲೆಗಳು ಕೂಡ ಗಗನಕ್ಕೇರಿ ಒಂದು ಹುಡುಗರು ಮಕ್ಕಳ ಪುಸ್ತಕ ಸಹಿತ 35 ರೂಪಾಯಿಗೆ 70 ರೂಪಾಯಿ ಆಗಿದೆ ಇದರಿಂದ ಜನ ಬೇಸತ್ತಿದ್ದಾರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಪುಕ್ಸೆಟ್ಟೆ ಅಕ್ಕಿ ಕೊಡ್ತಕ್ಕಂಥದ್ದು ನೋಡಿದ್ರಿ ನೀವು ಮನೆಗಳು ಕೊಡ್ತಕ್ಕಂಥದ್ದು ಇವ್ರ ಕಾಲದಲ್ಲಿ ಮನೆ ಬಿಲ್ಲುನು ಕೂಡ ಆಗ್ತಾ ಇಲ್ಲ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಎಷ್ಟೋ ಸಲ ಏನಪ್ಪ ಅಂದ್ರೆ ಮನೆಗಳು ಬಿದ್ದಾಗ ಯಾರ್ಯಾರೋ ಕಾರ್ಯಕರ್ತರಿಗೆ ಮನೆ ಬೀಳಾರದಿದ್ರು ಕೂಡ ತಹಸೀಲ್ದಾರ ಬಳಿ ಚೆಕ್ ಬರೆಸ್ಕೊಟ್ರು ನಾನು ನನ್ನ ತಹಸೀಲ್ದಾರ ಬಳಿ ಹೋಗಿ ಎಷ್ಟೋ ಸಲ ಹೇಳಿದೆ ಇದು ಅನ್ಯಾಯ ಆಗ್ತದೆ ಮನೆ ಬಿದ್ದವ್ರಿಗೆ ಕೊಡ್ರಿ ಮನೆ ಬೀಳಾರದವ್ರಿಗೆ ಯಾಕೆ ಕೊಡ್ತೀರಿ ಅಂದರೆ ಈ ರೀತಿ ಜನರಿಗೆ ಏನಪ್ಪ ಅಂದ್ರೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ಗೊತ್ತಾಗಿಲ್ಲ ಕರೋನಾ ಬಂತು ಆ ಸಂದರ್ಭದಲ್ಲಿ ಯಾವ ಊರಿಗೆ ಬಂದರು ಇವರು 28 ಹಳ್ಳಿದಾಗ 23 50 ವಾರ್ಡ್ನಲ್ಲಿ 23 25 ವಾರ್ಡ್ನಲ್ಲಿ ಆ ಹಳ್ಳಿ ವಾರ್ಡಿಗೆ ಹೋದರು ಎಲ್ಲಿ ಬಂದು ಜನರಿಗೆ ಭೇಟಿ ಆದರು ಎಲ್ಲಿನೂ ಹೋಗಲಿಲ್ಲ ಈ ಕ್ಷೇತ್ರದ ಶಾಸಕರು ಅಂಬೇಡ್ಕರ್ ಜಯಂತಿನೂ ಬರಂಗಿಲ್ಲ ಬಸವ ಜಯಂತಿನೂ ಬರಂಗಿಲ್ಲ ಇವತ್ತು ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕೂಡ ಸಮಯಕ್ಕೆ ಪ್ರೋಗ್ರಾಮ್ಗೆ ಎಂದು ಬಂದಿರತಕ್ಕಂಥ ಉದಾಹರಣೆಗಳಿಲ್ಲ ಚುನಾವಣೆ ಬಂದ ತಕ್ಷಣ ಆರಾಮೇನಪ್ಪ ಅಂದ್ರೆ 11 12 ಗೆದ್ದು ಬರ್ತಾರೆ ಹಾರ ಹಾಕಲಿಕ್ಕೆ 4 ಮಂದಿ ಪುಡಾರಿ ಬಂದು ಒಂದು ಫೋಟೋ ತೊಗೊಂಡೇನಪ್ಪ ಅಂದ್ರೆ ಹಾರ ಹಾಕಿ ನಾನು ಹೇಳ್ತಕ್ಕಂಥದ್ದು ಇಟ್ಟು ಜನರನ್ನ ಮಧ್ಯೆ ಇರಬೇಕು ಯಾರೇ ಚುನಾಯಿತ ಪ್ರತಿನಿಧಿಗಳಾದರು ಜನರ ಸಮಸ್ಯೆಗಳನ್ನ ಕೇಳಬೇಕು ಜನರು ಕರ್ತವ್ಯದಲ್ಲಿದ್ದಾಗ ಸ್ಪಂದನೆ ಮಾಡಬೇಕು ಜನರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ನಾನು ಕೇಳ್ತೀನಿ ಎಂದು ಅತಿವೃಷ್ಟಿ ಆದಾಗ ಅನಾವೃಷ್ಟಿ ಆದಾಗ ಕರೋನಾ ಆದಾಗ ದಯಮಾಡಿ ಹೇಳ್ರಿ ಅಪ್ಪುಗೌಡ್ರೆ ಎಲ್ಲಿ ಹೋಗಿದ್ರಿ ನೀವು ಯಾವ ಊಣಿಗೆ ಹೋಗಿದ್ರಿ ಯಾವ ಊರಿಗೆ ಹೋಗಿ ಕರೋನಾ ಮಂದಿ ಮಾತಾಡಿಸಿದ್ರಿ ಯಾವ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ರಿ ನಮ್ಮ ನಾಯಕರುಗಳು ಪ್ರಿಯಾಂಕಾ ಖರ್ಗೆಜಿಯವರು ಅಜಯ್ ಸಿಂಗ್ ಅವರು ಶರಣಪ್ರಕಾಶ್ ಪಾಟೀಲ್ರು ಕರೋನಾ ಆದ ಸಂದರ್ಭದಲ್ಲಿ ಕೂಡ ಗೌನ್ ಹಾಕೊಂಡು ಒಳಗೆ ಲೇಬರ್ ವಾರ್ಡ್ಗಳು ಹೋಗಿ ಮಾತಾಡಿಸಿ ಬಂದಿರತಕ್ಕಂಥ ಉದಾಹರಣೆ ಸರ್ಕಾರದಲ್ಲಿ ಬೆಡ್ಗಳಿಲ್ಲ ಆಕ್ಸಿಜನ್ ಇಲ್ಲದಾಗ ಸ್ವತಃ ತರಿಸಿ ಏನು ಬಂದ್ರೆ ಆಕ್ಸಿಜನ್ ಬೆಡ್ಗಳು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಮೂಲಕ ನೀವ್ಯಾರಿಗೆ ಕೊಟ್ರಿ ನೀವೇಲಿ ಕೊಟ್ರಿ ಯಾವ ಆಸ್ಪತ್ರೆಗೆ ಹೋಗ್ರಿ ಯಾವ ಹಳ್ಳಿಗೆ ಹೋಗಿ ಭೇಟಿ ಕೊಟ್ರಿ ತೊಗರಿ ಕೊಟ್ಟರು ಬಿತ್ತು ಎಷ್ಟೋ ರೈತರು ಭಾಳ ಪರೇಶಾನಾಗಿದ್ರು ಸಂಕಷ್ಟದಾಗಿದ್ರು ಎಲ್ಲಿ ಏನಪ್ಪ ಅಂದ್ರೆ ನೀವು ಹೋಗಿ ಆ ಗೊಡ್ರ ಹೋಗಿ ಬಂದಾಗ ಯಾವ ನಿಮ್ಮ ಮಂತ್ರಿ ಮಂತ್ರಿನೇ ಇಲ್ಲ ಇನ್ನು ಉಸ್ತುವಾರಿ ಮಂತ್ರಿನೂ ಇಲ್ಲ ನೀವೇ ಕ್ಯಾಬಿನೆಟ್ ದರ್ಜೆ ರ್ಯಾಂಕ್ನವರು ನೀವು HKRDB ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿದ್ದೀರಿ ಅನೇಕ ಸಮಸ್ಯೆಗಳು ಎಷ್ಟೋ ಹಳ್ಳಿಗಳಿಗೇನಪ್ಪ ಅಂದ್ರೆ ರಸ್ತೆ ಇದು ಈ ಸುಲ್ತಾನ್ಪುರ ಎಷ್ಟೋ ಸಮಸ್ಯೆಗಳು ಅಷ್ಟೇ ಇವೆಲ್ಲ ನಿಮ್ಮಲ್ಲಿ ದುಡ್ಡಿದೆ ಮಾಡಬೇಕಾಗಿತ್ತು 3000 ಕೋಟಿ ರೂಪಾಯಿ ಇದೆ 3000 ಕೋಟಿ ರೂಪಾಯಿ ಮಾಲಾಕಿದ್ದೀರಿ ಅಧ್ಯಕ್ಷರಿದ್ದೀರಿ ಇವತ್ತು ನಾನು ಹೇಳ್ತಾ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಆಡಿಟ್ ರಿಪೋರ್ಟ್ AG ಹೇಳ್ತಾ ಇದ್ರೆ ಇದು 27% ಅಷ್ಟೇ ಖರ್ಚಾಗಿದೆ ಇದರಲ್ಲಿ ಇನ್ನು ಬಾಕಿ ಹಣ ಖರ್ಚಾಗಿಲ್ಲ ಯಾಕೆ ಖರ್ಚಾಗಿಲ್ಲ ಇನ್ನು 70% ಖರ್ಚಾದ್ರೆ ಉಳಿಸಿದ ರೊಕ್ಕ ಬಿಡುಗಡೆ ಆಗ್ತದೆ 3000ದಾಗ ನೀವು 500 ಕೋಟಿ ಬಿಡುಗಡೆ ಆಯ್ತಂದ್ರೆ ಮತ್ತೆ ಉಳಿಸಿದ ರೊಕ್ಕ ಬಿಡುಗಡೆ ಆಗಲ್ಲ ಅದರ ಸಂಪೂರ್ಣ ಖರ್ಚಾದ್ರೆ 70% ಖರ್ಚಾದಾಗ ಕಂಪ್ಲೀಟ್ 2500 ಕೋಟಿ ಕಲಬುರಗಿಯಿಂದ ಗುತ್ತಿಗೆದಾರರುಗಳು ರಸ್ತೆ ಉದ್ದಕ್ಕೂ ಸ್ಟ್ರೈಕ್ ಮಾಡಿ ಪರ್ಸೆಂಟೇಜ್ ತಿಂದರೆ 47% 50% ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆ ಲೆಟರ್ ಬರ್ತಾರೆ ಪ್ರಧಾನಿ ಮೋದಿಗೆ.